ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯದಲ್ಲಿ 12 ರಾಶಿಗಳಿರ್ತದೆ. ಆ 12 ರಾಶಿಗಳ ಸ್ವಭಾವಗಳು, 12 ರಾಶಿಗಳಿಂದ ನಾವು ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ಕಲಿತುಕೊಳ್ಳಬೇಕು, ಯಾಕೆ ಅಂತ ಹೇಳಿದ್ರೆ, ಒಂದು ರಾಶಿ ಅಂತಾದರೆ 3 ನಕ್ಷತ್ರಗಳು 9 ಪಾದಗಳು ಇರ್ತದೆ. ರಾಶಿಯ ಭವಿಷ್ಯ ಹೇಳುವುದಾದರೆ, ಒಂದು ಸಣ್ಣ ಮಟ್ಟಿಗೆ ಈ ರೀತಿಯಾಗಿ ಆಗಬಹುದು ಎಂಬುದಾಗಿ ಒಂದು ನಾವು ತಿಳಿಸಿಕೊಡ್ತೇವೆ. ಅದು ಎಲ್ಲರಿಗೂ ಆಗಲೇಬೇಕು ಅಂತಿಲ್ಲ, ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಜ್ಯೋತಿಷ್ಯವನ್ನು ನಂಬೋದನ್ನು ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ದೇವತಾನುಗ್ರಹ ಬೇಕು, ಹಾಗೆ ವಿಶ್ವಾಸ ಬೇಕು. ಜೂನ್ ತಿಂಗಳಿನ 12 ರಾಶಿಯಲ್ಲಿ ಯಾವ ರಾಶಿಗೆ ಶುಭಫಲ, ಯಾವ ರಾಶಿಗೆ ಅಶುಭ ಫಲ ಎಂಬುದನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ವೃಷಭ ರಾಶಿಯಲ್ಲೇ ಜೂನ್ 14 ಸಂಜೆಯ ತನಕ ರವಿಯೊಟ್ಟಿಗೆ ಇರುವಂಥದ್ದು. ಸ್ವಲ್ಪ ರಿಯಲ್ ಎಸ್ಟೇಟ್ ಕೆಲಸ ಮಾಡುವಂಥವರಿಗೆ, ಸ್ವಯಂ ಉದ್ಯೋಗಿಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ, ಎಲ್ಲ ಕೆಲಸಗಳು ಕೈಗೆ ಬಂದು ತಪ್ಪಿ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಇರ್ತದೆ. ಜೂನ್ ತಿಂಗಳಿನಲ್ಲಿ ಅತಿಯಾಗಿ ವ್ಯವಹಾರಕ್ಕೆ ಹೋಗೋದು ಬೇಡ. ಇಷ್ಟು ದಿವಸ ಲಾಕ್ಡೌನ್ ಇತ್ತು, ಹಾಗಾಗಿ ಯಾರೂ ವ್ಯವಹಾರಕ್ಕೆ ಬರಲಿಲ್ಲ. ಈಗೆಲ್ಲ ಜನ ಬರ್ತಾ ಇದ್ದಾರೆ ಅಂಥೇಳಿ ಏನಾದರೂ ವಿಸ್ತಾರವಾಗಿ ನಾವು ಏನಾದರೂ ವ್ಯವಹಾರ ಮಾಡಲಿಕ್ಕೆ ಹೋದರೆ ಅದರಿಂದ ಆಪತ್ತು ಒದಗಿ ಬರುವಂತಹ ಸಾಧ್ಯತೆ ಬಹಳಷ್ಟು ಇರ್ತಕ್ಕಂಥದ್ದು. ಸಿನಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಲಾಭ, 1.5 ತಿಂಗಳು ಆರ್ಥಿಕ ಲಾಭ ಏನಿಲ್ಲದಿದ್ದರೂ ಕೂಡ ಜೂನ್ ತಿಂಗಳಿನಲ್ಲಿ ಆರ್ಥಿಕ ಲಾಭವನ್ನು ಪಡೆಯುವಂತಹ ಯೋಗ. ಧನ್ವಂತರಿ ಮಂತ್ರ ಜಪವನ್ನು ಮಾಡುವ ಮೂಲಕ ಈ ಆರೋಗ್ಯ ವಿಚಾರದಲ್ಲಿ ಉತ್ತಮ ಫಲವನ್ನು ಪಡೆಯಬಹುದು ಎಂಬುದನ್ನು ವೃಷಭ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಲಾಭದಾಯಕ. ಗುರು ನೀಚನಾದರೂ ಸಹಿತ ತಮ್ಮ ತಮ್ಮ ಇಷ್ಟ ದೇವತೆಗಳ ಪ್ರಾರ್ಥನೆ ಮೂಲಕ ಫಲವನ್ನು ಪಡೆಯಬಹುದು ಎಂಬುದನ್ನು ತಿಳಿಸ್ತಾ ಇದ್ದೇನೆ. ವಿದ್ಯಾಕ್ಷೇತ್ರಗಳವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆ ಇಲ್ಲ. ರಾಜಕಾರಣಿಗಳಿಗೆ ಇನ್ನಷ್ಟು ತಲೆನೋವು ಬರುವಂತಹ ಸಾಧ್ಯತೆ. ವೃಷಭ ರಾಶಿಯವರು ಸೂರ್ಯದೇವರಿಗೆ ಪ್ರಿಯವಾಗಿರ್ತಕ್ಕಂತಹ ಗೋಧಿಯನ್ನು ಅಥವಾ ಗೋಧಿ ಹಿಟ್ಟನ್ನು ಬಡ ಮಕ್ಕಳಿಗೆ ದಾನ ಮಾಡುವ ಮೂಲಕ ಅಥವಾ ದೇವಸ್ಥಾನಗಳಿಗೆ ದಾನ ಕೊಡುವ ಮೂಲಕ ಉತ್ತಮ ಫಲವನ್ನು ಪಡೆಯಬಹುದು ಎಂಬುದನ್ನು ತಿಳಿಸ್ತಾ ಇದ್ದೇನೆ.